ಇನ್ನೂರ ತೊಂಬತ್ತ ಏಳನೆಯ ಬೆಳಕು ಸಂಚಿಕೆಗೆ ನಾವು ಬಂದಿದ್ದೇವೆ ಇನ್ನೂರರ ಗಡಿಯನ್ನು ಇನ್ನೇನು ಬಹುಶಃ ಮುಟ್ಟುಬಿಡ್ತೀವಿ ಡಬಲ್ ಸೆಂಚುರಿ ಡಬಲ್ ಸೆಂಚುರಿ ಅಂತಂದರೆ ಹೆಚ್ಚು ಕಡಿಮೆ ನಮ್ಮ ನಿಮ್ಮ ಈ ಸಹವಾಸ ನಾಲ್ಕು ವರ್ಷವನ್ನು ಮೀರಿದ್ದಾದಂಗೆ ಇರುತ್ತೆ ಅಮೋಂಗ ಇದು ಆರಂಭದಲ್ಲಿ ನಮಗೆ ಇದರದ್ದು ಪರಿಣಾಮಗಳು ಗೊತ್ತಾಗ್ತಿರಲಿಲ್ಲ ಈಗ ಆಚೆ ಹೋದಾಗ ಗೊತ್ತಾಗುತ್ತೆ ಇದರ ಪರಿಣಾಮಗಳು ಏನು ಅನ್ನೋದು ಹೇಗೆ ಜನ ಒಂದು ಒಳ್ಳೆಯ ಕೆಲಸಕ್ಕೆ ಜೊತೆಯಲ್ಲಿ ಇರ್ತಾರೆ ಅನ್ನೋಕ್ಕೆ ಇಷ್ಟು ದೀರ್ಘಕಾಲ ನಡೆದಿರೋ ಇದೆ ಬಹುದೊಡ್ಡ ಸಾಕ್ಷಿ ಅಂತ ಕಾಣುತ್ತೆ ಇವತ್ತಿನ ಈ ಬೆಳಕು ಕಾರ್ಯಕ್ರಮದಲ್ಲಿ ಟಿಪಿಕಲ್ ಆಫ್ ಭಾರತದ ಸಮಸ್ಯೆ ಇದು ದೇಶ ದೇಶಗಳು ಗಡಿಯಲ್ಲಿ ಗಡಿ ವಿಚಾರದಲ್ಲಿ ಹೋರಾಡೋದನ್ನು ನಾವು ಕೇಳಿರ್ತೀವಿ ನೋಡಿರ್ತೀವಿ ಯುದ್ಧಗಳಾಗತ್ತೆ ಅದಕ್ಕೋಸ್ಕರ ನನ್ನ ಗಡಿ ಇದು ನಿನ್ನ ಗಡಿ ಇದು ಅಂತ ಯುದ್ಧ ಆದ ಮೇಲೂ ಗಡಿಗಳನ್ನು ಒಪ್ಪಲಿಕ್ಕೆ ನಾವು ತಯಾರಿ ಇರಲ್ಲ ಫಾರ್ ಎಕ್ಸಾಂಪಲ್ ಈಗ ಇಂಡಿಯಾ ಮತ್ತು ಪಾಕಿಸ್ತಾನ ಎರಡು ಯುದ್ಧ ಆಗಿದ್ದರೂ ನಮ್ಮ ಗಡಿ ನಿಶ್ಚಿತವಾಗಿಲ್ಲ ಯಾವುದುವೇ ಚೈನಾ ಮತ್ತು ಭಾರತ ಒಂದು ಯುದ್ಧ ಆಗಿದ್ದರೂ ನಮ್ಮ ಗಡಿ ನಿಶ್ಚಿತವಾಗಿಲ್ಲ ಯಾವುದು ಅಂತ ಆದರೆ ದೇಶಕ್ಕೆ ಒಂದು ಗಡಿ ಇರುತ್ತೆ ಅದರ ಒಳಗಡೆ ಇರುವ ಗಡಿಗಾಗಿ ಜಗಳ ಆಡೋದನ್ನು ನಾವೇನು ನೋಡದೆ ಇರೋಂಥದ್ದೇನೆಲ್ಲ ಮಹಾರಾಷ್ಟ್ರ ಕರ್ನಾಟಕ ಅಥವಾ ಇನ್ಯಾವುದೋ ಕೇರಳ ಇನ್ಯಾವುದೋ ಕರ್ನಾಟಕ ಇನ್ಯಾವುದೋ ಇನ್ನೆಲ್ಲೋ ಒಂದು ಮಣಿಪುರ ನಾಗಾಲ್ಯಾಂಡು ಈ ಥರ ರಾಜ್ಯಗಳ ಮಧ್ಯೆ ಗಡಿ ವ್ಯವಹಾರ ಆ ಫೈಟಿಂಗೂ ನೋಡಿದ್ದೀವಿ ನಾವು ಆದರೆ ರಾಜ್ಯಗಳ ಒಳಗಡೆ ತಾಲೂಕುಗಳು ಮತ್ತು ವಿಧಾನಸಭಾ ಕ್ಷೇತ್ರಗಳ ಯುದ್ಧವನ್ನು ನೋಡಬೇಕಾಗಿದೆ ನಾವು ನಮ್ಮ ದೇಶದಲ್ಲಿ ಎಷ್ಟು ವಿಚಿತ್ರವಾಗಿದೆ ಅಂತ ನಮ್ಮ ಪರಿಸ್ಥಿತಿ ನೋಡ್ಕೊಳ್ಳಿ ಈಗ ದೇಶ ದೇಶಕ್ಕಿದೆ ರಾಜ್ಯ ರಾಜ್ಯಗಳಿಗಿವೆ ಆ ದೇಶದ ಗಡಿ ಒಳಗಡೆ ಅದರ ಒಳಗಡೆ ತಾಲೂಕು ಅಥವಾ ವಿಧಾನಸಭಾ ಕ್ಷೇತ್ರಗಳ ಗಡಿ ಸಮಸ್ಯೆ ಇಟ್ಸ್ ಅನ್ ಅನ್ಬಿಲೀವಬಲ್ ಸಿಚುಯೇಷನ್ ಬಟ್ ಅದು ಇದೆ ಏನು ಮಾಡೋಕ್ಕೆ ಬರಲ್ಲ ಇವತ್ತು ಬಂದಿರೋ ಈ ಕಾರ್ಯಕ್ರಮನೂ ಅಂತಹದೇ ಒಂದು ಸಮಸ್ಯೆ ಇದು ಡೀಪ್ ಸಿ ಮತ್ತು ಡೆವಿಲ್ಲು ಆಳ ಸಮುದ್ರ ಮತ್ತು ಭೂತದ ಮಧ್ಯೆ ಸಿಕ್ಕಾಕೊಳ್ಳೋಂಥ ಪರಿಸ್ಥಿತಿ ಇಂಥ ಊರಿಗೆ ಸಿಕ್ಕಾಕೊಳ್ಳೋರು ಸಾಮಾನ್ಯ ಸಿಗಾಕೋತಾರೆ ಈ ಥರ ಊರುಗಳು ದೊಡ್ಡ ದೊಡ್ಡ ನಗರಗಳಲ್ಲಿ ಪೊಲೀಸ್ ಸ್ಟೇಷನ್ ಲೆವೆಲಲ್ಲಿ ಸಿಗಾಕೋತಾರೆ ಈ ಥರ ಪೊಲೀಸ್ ಸ್ಟೇಷನ್ಗಳಲ್ಲಿ ಈ ಕಡೆ ಫುಟ್ಪಾತ್ ಒಂದು ಪೊಲೀಸ್ ಸ್ಟೇಷನ್ನು ಆ ಕಡೆ ಫುಟ್ಪಾತ್ ಒಂದು ಪೊಲೀಸ್ ಸ್ಟೇಷನ್ನು ಇರುತ್ತೆ ಲಬ ಲಬ ಬುಡ್ಕೋಬೇಕು ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ನಾವು ಈ ಏರಿಯಾನವರು ಅಂತ ಅದೇ ಪರಿಸ್ಥಿತಿ ಬಂದಂಗಿದೆ ದಾವಣಗೆರೆಯಿಂದ ತಾಲೂಕು ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರ ಜಗಳೂರು ಈ ಎರಡರ ಗೋಜಲಲ್ಲಿ ಸಿಕ್ಕಾಕ್ಕೊಂಡಿರೋ ಊರು ಆ ಊರಿನ ಕತೆ ಏನು ಅಂದರೆ ಅವರದ್ದೆಲ್ಲ ವೈಯಕ್ತಿಕವಾಗಿ ಸ್ವಾರ್ಥದ ಕಥೆಯಲ್ಲ ಸಮಾಜದ ಕತೆ ಹೀಗೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ನೆರೆ ಬೊಮ್ಮನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಸ್ಥಿತಿ ಹೇಳತೀರದಂತಾಗಿದೆ ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗೂ ಸುಮಾರು ಐವತ್ತು ಮಕ್ಕಳಿದ್ದು ದಶಕಗಳ ಹಿಂದೆ ಕಟ್ಟಿದ ಶಾಲೆಯ ಕಟ್ಟಡದಲ್ಲಿ ಮಕ್ಕಳು ಪಾಠ ಕೇಳುತ್ತಿದ್ದಾರೆ ಕಟ್ಟಡ ಬಿರುಕು ಬಿಟ್ಟಿದ್ದು ಮೇಲ್ಛಾವಣಿಯ ಸಿಮೆಂಟ್ ಮಕ್ಕಳ ಮೇಲೆ ಬೀಳುತ್ತಿದ್ದು ಕೆಲವರಿಗೆ ಸಣ್ಣಪುಟ್ಟ ಗಾಯಗಳು ಕೂಡ ಆಗಿವೆ ಇಂತಹ ಕಟ್ಟಡದಲ್ಲೇ ಜೀವ ಕೈಯಲ್ಲಿ ಹಿಡಿದು ಮಕ್ಕಳು ಪಾಠ ಕೇಳುವ ಸ್ಥಿತಿ ಇದೆ ಈ ಶಾಲೆಯಲ್ಲಿ ಎರಡು ಕೊಠಡಿಗಳು ಇದ್ದು ಸಂಪೂರ್ಣವಾಗಿ ಹಾಳಾಗಿವೆ ಎಷ್ಟರ ಮಟ್ಟಿಗೆ ಎಂದರೆ ಶಾಲೆಯೊಳಗೆ ಕುಳಿತು ಮಕ್ಕಳು ತಲೆಯೆತ್ತಿ ನೋಡಿದರೆ ಸೂರ್ಯನನ್ನು ನೋಡಬಹುದು ಅಷ್ಟರ ಮಟ್ಟಿಗೆ ಹಾಳಾಗಿವೆ ಈ ಬಗ್ಗೆ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ ಈ ಗ್ರಾಮದಲ್ಲಿ ಬಹುತೇಕ ಕೂಲಿ ಕಾರ್ಮಿಕರೇ ಇದ್ದು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುತ್ತಿದ್ದಾರೆ ಆದರೆ ಕಟ್ಟಡ ಈ ರೀತಿ ಬಿರುಕು ಬಿಟ್ಟಿರುವ ಹಿನ್ನೆಲೆ ಪೋಷಕರು ಕಂಗಾಲಾಗಿದ್ದಾರೆ ಅಲ್ಲದೆ ಈ ಗ್ರಾಮ ದಾವಣಗೆರೆ ಹಾಗೂ ವಿಜಯನಗರ ಜಿಲ್ಲೆಗಳ ಗಡಿ ಗ್ರಾಮವಾಗಿದ್ದು ತಾಲೂಕು ಹರಪ್ಪನಹಳ್ಳಿಗೆ ಸೇರಿದರೆ ವಿಧಾನಸಭಾ ಕ್ಷೇತ್ರ ಜಗಳೂರಿಗೆ ಸೇರುತ್ತದೆ ಇದೇ ಈ ಊರಿಗೆ ಶಾಪವಾಗಿದೆ ಬಡ ಮಕ್ಕಳಿಗಾಗಿ ಈ ಸರ್ಕಾರಿ ಶಾಲೆಯನ್ನು ಉಳಿಸಿ ಎಂದು ಪೋಷಕರು ಮನವಿ ಮಾಡಿದ್ದಾರೆ ಬಹುತೇಕ ಕೂಲಿ ಕಾರ್ಮಿಕರ ಮಕ್ಕಳು ಓದುವ ಈ ಸರ್ಕಾರಿ ಶಾಲೆಗೆ ಕಾಯಕಲ್ಪ ಕಲ್ಪಿಸುವ ಸಂಕಲ್ಪದೊಂದಿಗೆ ಈ ಸಮಸ್ಯೆಯನ್ನ ಬೆಳಕು ಕಾರ್ಯಕ್ರಮಕ್ಕೆ ತಂದಿದ್ದೇವೆ ಓಕೆ ಸರ್ಕಾರಿ ಶಾಲೆಗಳ ಕಟ್ಟಡಗಳು ಈ ಪರಿಸ್ಥಿತಿಯಲ್ಲಿರೋದು ಹೊಸದಲ್ಲ ಎಗೈನ್ ಮತ್ತು ಹೊಸದಲ್ಲ ಆದರೆ ಇದರ ಸಮಸ್ಯೆ ಇದನ್ನು ರಿಪೇರಿ ಮಾಡಬೇಕು ಅಂದರೆ ಯಾರು ಮಾಡಬೇಕು ಅನ್ನೋ ಪ್ರಶ್ನೆಯಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ತಾಲೂಕು ವಾರಲ್ಲಿ ತಾಲೂಕು ಕಡೆಯಿಂದ ಆಗಬೇಕು ಅಥವಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿಚಾರದಕ್ಕೆ ಬಂದಾಗ ಈ ಕಡೆಯಿಂದ ಆಗಬೇಕಾ ಏನೂ ಗೊತ್ತಾಗ್ತಿಲ್ಲ ಇವರಿಗೆ ವಿಚಿತ್ರ ಹಾಗಾಗಿ ಆ ಪರಿಸ್ಥಿತಿಗೆ ಬಂದಿದೆ ಫಸ್ಟ್ ಪಾಯಿಂಟು ನಮ್ಮ ಸರ್ಕಾರಿ ಶಾಲೆಗಳು ಇನ್ನೂ ಉಳ್ಕೊಂಡಿರೋದೇ ನನಗೆ ಒಂದು ಭಾಳ ದೊಡ್ಡ ಎಂಟನೇ ಸೋಜಿಗ ಸೋಜಿಗ್ರಪಂಚದಲ್ಲದು ನನಗೆ ಹೇಗೆ ನಮ್ಮ ಶಾಲೆಗಳು ಇನ್ನೂ ಉಳ್ಕೊಂಡಿವೆ ಅಂತ ಇಲ್ಲೂ ಐವತ್ತೇ ಮಕ್ಕಳಿರೋದು ಐದನೇ ಕ್ಲಾಸ್ ಅಂದರೆ ಅಂದರೆ ಒಂದೊಂದು ಕ್ಲಾಸ್ಗೆ ಸರಾಸರಿ ತೊಗೊಂಡ್ರು ಹತ್ತು ಮಕ್ಕಳು ಇದ್ದಂಗೆ ಇದೆ ಬಿಟ್ಟರೆ ನನ್ನ ಲೆಕ್ಕಾಚಾರದಲ್ಲಿ ಉಳ್ಕೊಳ್ಳಲ್ಲ ಆ ಸ್ಕೂಲ್ಗೆ ವಿ ವಿಲ್ ಟ್ರೈ ಏನು ಬೆಸ್ಟ್ ಆಗುತ್ತೆ ಅದನ್ನು ನೋಡೋಣ ವಿದ್ಯಾರ್ಥಿ ಯಾರು ನೀನು ಹೆಸರೇನು ಗಿರೀಶ್ ಹಾಂ ಗಿರೀಶ್ 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 ಎಷ್ಟನೇ ಕ್ಲಾಸ್ ನೀನು ಐದು ಯಾವ ಊರು ನೀನು ನರೇಬಳ್ಳಿ ಅಂದರೆ ಆ ಸ್ಕೂಲ್ ಇರೋ ಊರೇ ಎಷ್ಟನೇ ಕ್ಲಾಸಿಂದ ಓದ್ತಾ ಇದೆಯಾ ಅಲ್ಲಿ ಒಂದನೇ ಕ್ಲಾಸಿಂದ ಓದ್ತಿದ್ದೆ ಈಗ ಐದನೇ ಕ್ಲಾಸ್ ಪಾಸ್ ಆಗಿ ಹೋಗ್ತೀಯಾ ಈಗ ಎಲ್ಲಿ ಹೋಗ್ತೀಯಾ ಅಲ್ಲೇ ರಾಮಘಟ್ಟ ಪಕ್ಕದವರು ಅಲ್ಲೇನಿದೆ ಹೈ ಸ್ಕೂಲ್ ಇದೆಯಾ ಅಯ್ಯೋ ಮಿಡ್ಲ್ ಸ್ಕೂಲ್ ಮಿಡ್ಲ್ ಸ್ಕೂಲ್ ಇದೆ ಹೈ ಸ್ಕೂಲ್ ಇದೆ ಎರಡೂ ಇದೆ ಹೋಗ್ತೀಯಾ ಹೋಗ್ತೀಯಾ ನಿಲ್ಲಿಸ್ಬಿಡ್ತೀಯಾ ಓಕೆ ಅಲ್ಲ ಓದ್ತೀಯೋ ಮುಂದಕ್ಕೆ ಹೋಗ್ತೀಯೋ ಅಥವಾ ನಿಲ್ಲಿಸ್ಬಿಡ್ತೀಯೋ ಓದ್ತೀನಿ ಓದ್ತೀಯಾ ನಿಮ್ಮ ಅಪ್ಪ ಏನು ಮಾಡ್ತಾರೆ ಕೆಲಸ ಕೆಲಸ ಏನು ಕೆಲಸ ಕೂಲಿ ಎಲ್ಲಿ ಎಲ್ಲಾ ಚಳ್ಕೆರೆ ಏನು ಮಾಡ್ತೀಯಾ ಚಳಕೆರೆಗೆ ಹೋಗಿ ಕಟ್ಟಡ ಕಟ್ಟಡ ಅಮ್ಮ ಅಮ್ಮ ಕೂಲಿ ಅಮ್ಮನು ಕೂಲಿ ಹೋಗ್ತಾರೆ ಇಬ್ಬರೂ ನೀವು ಎಷ್ಟು ಇಬ್ರು ಇಬ್ಬರು ಅವ್ನು ನೀನಬ್ಬಾ ಆ ಅಕ್ಕ ಆಕೆ ಏನು ಮಾಡಾಳೆ ಐ ಸ್ಕೂಲಿಗೆ ಹೋಗಕ್ಕಾ ಹ್ಞೂ ಮತ್ತೆ ಪಕ್ಕದ ಊರಲ್ಲಿ ಹ್ಞೂ ನೀನು ಯಾಕ ನಿಂಗೆ ಹೆಸ್ರೇನೋ ಬರತ್ತೆ ಬರುತ್ತೆ ನೀನು ಬರುತ್ತಾ ಬರುತ್ತಾ ಬರತ್ ಭಾರತ ಏನು ಭಾರತ್ ಭರತ್ ಅಂದ್ರೆ ಏನು ಹೇಳು ಭಾರತ ಅಂದ್ರೇನು ಸುಮ್ಮನೆ ರೀ ನೀವು ನಿಮ್ಮನ್ನು ಕರೆಸಿದ್ದೀನಿ ಅಲ್ಲಿಗೆ ಹಾಂ ಉದ್ದೇಶ ಹಾಂ ಮತ್ತೆ ನೀನು ಹೆಸರು ಯಾಕೆ ಬಂತು ಹೇಳಿಲ್ವಾ ನಿಮ್ಮ ಅಪ್ಪ ಅಮ್ಮ ಯಾಕೆ ಬಂತು ನಿಮಗೆ ಹೆಸರು ಅಂತ ನೀ ನಾಲ್ಕನೇ ಕ್ಲಾಸಾ ನಿಮ್ಮ ಹೆಸರೇನು ಏನು ಮಾಡ್ತೀರಿ ಅಲ್ಲಿ ಸರ್ ನಾನು ಸ್ಕೂಲ್ ಎಸ್ ಟೈಮ್ಸ್ ಅಧ್ಯಕ್ಷರಾಗಿದ್ದೀನಿ ಸರ್ ಈಗ ಸದ್ಯ ಏನ್ ಪ್ರಯೋಜನ ಅಧ್ಯಕ್ಷ ಮತ್ತೆ ಹಾಕಿದ್ದೀರಿ ರಾಜೀನಾಮೆ ಕೊಡಬೇಕಾಗಿತ್ತು ಮೊನ್ನೆ ಸರ್ ಇನ್ನೊಂದು ಹದಿನೈದು ದಿವಸ ಆಗಿಲ್ಲ ಸರ್ ಆಗಿ ಅದಕ್ಕೆ ಒಂದು ಬಿಲ್ಡಿಂಗ್ ಬೇಕು ಅಂತ ನಿಮ್ಮ ನಿಮ್ಮ ಪ್ರಯತ್ನ ಆಯ್ತು ನಿಮ್ಗೆ ಏನು ಮಾಡೋಕ್ಕಾಗಿದ್ ನೀವು ಎಸ್ ಡಿ ಎಂ ಅಧ್ಯಕ್ಷ ಆಗಿದ್ರೇನು ಬಿಟ್ರೆ ರಾಜ್ಯನೇ ಇಲ್ದೇ ಇರೋ ರಾಜ ಇದ್ರೆ ಎಷ್ಟು ಹೋದ್ರೆ ಅಷ್ಟು ಪ್ರಯೋಜನ ಏನು ರಾಜ ಇದ್ರೆ ಸುಮ್ಮನೆ ಕರ್ಸ್ಕೋಬೇಕಷ್ಟೇ ಹೌದು ಸರ್ ಮತ್ತೆ ಕೆ ಎಸ್ ಡಿ ಎಂ ಅಧ್ಯಕ್ಷ ಆಗಿದ್ದೀರಿ ರಾಜೀನಾಮೆ ಕೊಡತ್ತಲೇ ಒರೇ ಆತ ಕಡೆಗೆ ಆಯ್ತು ಮಾಡ್ಸಕ್ ಇಲ್ಲ ಸರ್ ಮಾಡಿ ಎಚ್ ಡಿ ಎಮ್ ಏನಕ್ಕೆ ಮಾಡಿರೋದು ಅದನ್ನು ಕಲಾಕ ವಿಷಯ ತಿನ್ನೋಕೆ ಅದು ಏನಕ್ಕೆ ಎಚ್ ಡಿ ಎಮ್ ಮಾಡಿದ್ದಾರೆ ಎಲ್ಲ ಎಸ್ ಡಿ ಎಮ್ಗಳದ್ದು ಇದೆ ಕಥೆಯಪ್ಪ ಸರ್ ಏನಕ್ಕೆ ಅದ ಆ ಎಸ್ ಡಿ ಎಮ್ಮಿಂದ ಏನು ಪ್ರಯೋಜನ ಏನು ಮಾಡ್ತೀರಿ ಹೇಳಿ ಎಸ್ ಡಿ ಎಮ್ನವರು ಸ್ಕೂಲ್ ಸ ಅವ್ಯವಸ್ಥೆ ಏನಿದೆ ಅದನ್ನೆಲ್ಲ ನೋಡ್ಕೊಂಡು ಜಾಬ್ದವ್ರು ಏನಿದೆ ಇದು ವ್ಯವಸ್ಥೆನ ಅವ ವ್ಯವಸ್ಥೆ ಸರ್ ಚೆನ್ನಾಗಿದೆ ರೀ ನಿಮ್ಮ ಎಸ್ ಡಿ ನಿಮ್ಮ ಹೆಸ್ರು ರಮೇಶ್ ಏನು ಮಾಡ್ತೀರಿ ನೀವು ಏನು ಮಾಡ್ತೀರಿ ನೀವು ಎಸ್ ಡಿ ಎಮ್ ಅಧ್ಯಕ್ಷ ಹೋಗಲಿ ಓಲಿ ಅಂತ ಕಡೆಗೆ ನೀವು ಏನು ಮಾಡಿ ಕೂಲಿಕ್ಕೆ ಸರ್ ಕೂಲಿ ಕೆಲಸ ಐಸ್ ಎಲ್ಲಿ ಊರೆಲ್ಲ ಮಾಡ್ತೀರಿ ಸರ್ ಕೂಲಿ ಏನು ಮಾಡ್ತೀರಿ ಕಳೆ ತೆಗೆಯೋದು ಬೇಸ ಹೊಡೆಯೋದು ಸರ್ ಎಲ್ಲ ಮಕ್ಕಳು ಎಷ್ಟು ಮಕ್ಕಳು ನಾಲ್ಕು ಜನ ಸರ್ ಏನು ಮಾಡ್ತೀವಿ ಒಂದು ಒಬ್ಬನು ಒಂದನೇ ಕ್ಲಾಸ್ಗೆ ಹೋಗ್ಕೊಂಡು ಸರ್ ಎಲ್ಲಿ ಅದೇ ಸ್ಕೂಲ್ ಅದೇ ಸ್ಕೂಲ್ ಸರ್ ಇದೇ ಸ್ಕೂಲ್ ಅದೇ ಸ್ಕೂಲ್ ಅಲ್ಲ ಸರ್ ರಮೇಶ್ ಅಂತ ಸ್ವಾಮಿ ಸರ್ ವ್ಯವಸಾಯ ಮಾಡ್ತೀನಿ ಸರ್ ಒಂದು ಮೂರು ಮೂರು ಎಕರೆ ಜಮೀನು ಐತೆ ಇದೆಯಾ ಏನು ಬೆಳಿತೀರಿ ಮೆಕ್ಕೆಜೋಳ ರಾಗಿ ಮಳೆ ಆಗಿದೆಯಾ ಮಳೆ ಇಲ್ಲ ಸಾಮಾನ್ಯ ಮೊನ್ನೆ ಪೂರಾ ಒಣಗಿದ ಸರ್ ಬೆಳೆ ಏನಿಲ್ಲ ಸರ್ ವರ್ಷ ಏನಿಲ್ಲ ಏನೇನು ಹಾಕಿಲ್ಲ ಹಂಗಾರೆ ಭೂಮಿಗೆ ಹಾಕಿದವ ಬರಂಗಿಲ್ಲ ಸರ್ ಉಪಯೋಗ ಇಲ್ಲ ಸರ್ ಎಲ್ಲ ಹೊರಗೆ ಬೋರ್ ಐತೆ ಸರ್ ಮತ್ತು ಬೋರಲ್ಲಿ ನೀರಿಲ್ವಾ ಬೋರ್ ನೀರು ಐತೆ ಸರ್ ಅದಕ್ಕೆ ನೀರು ಹಾಕ್ಬಿಟ್ಟು ಮಾಡಬೇಕಿತ್ತು ಅದು ಅದು ನೀರು ಬಿಟ್ಟದ್ ಸರ್ ಒಂದು ಎರಡು ಎಕರೆ ಮೇಂಟೈನ್ ಆಗ್ಯದ ಎರಡು ಎಕರೆ ಆಗುತ್ತೆ ಹ್ಞೂ ಬೋರಲ್ಲಿ ಹ್ಞೂ ಸರ್ ಜಗಳೂರು ಶಾಸಕರಾಗಿರುವಂತಹ ಶ್ರೀ ಸಂಪರ್ಕದಲ್ಲಿ ಇದ್ದಾರೆ ನಮಸ್ಕಾರ ಸರ್ ಹಲೋ ಹಲೋ ನಮಸ್ಕಾರ ರಂಗನಾಥ್ ಮಾತಾಡ್ತಾ ಇದ್ದೀನಿ ಸರ್ ಗುಡ್ ಮಾರ್ನಿಂಗ್ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಸರ್ ನೀವು ಚೆನ್ನಾಗಿದ್ದೀರಾ

ಗೌರವಕ್ಕೋ ಅಥವಾ ಪರಿಚಯ ಅನ್ನೋ ಕಾರಣಕ್ಕೆ ಬಂದಿರ್ತಾರಷ್ಟೇ ಅಂತಂದೆ ಸರ್ ನಿಮ್ಮ ಕ್ಷೇತ್ರಕ್ಕೆ ಬರುತ್ತಂತೆ ಈ ಊರು ಹೌದೌದು ಹರಪನಹಳ್ಳಿನಲ್ಲಿ ಒಂದು ಹೋಬಳಿನ ಜಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ಪಡೆ ಮಾಡಿಸಿದ್ದಾರೆ ಇಷ್ಟು ಪಾಪುಲೇಷನ್ ಬೇಕಲ್ಸ ಆ ಹಾ ಅದರಲ್ಲಿ ಏಳು ಪಂಚಾಯತಿ ಬರುತ್ತೆ ಏಳು ಪಂಚಾಯತಿಯಲ್ಲಿ ನೊರೆಬೊಮ್ಮನಹಳ್ಳಿ ಒಂದು ಇದು ಹಳ್ಳಿ ಸರ್ ಅದು ಸರಿ ಸರ್ ನನ್ನ ಗಮನಕ್ಕೆ ಈಗ ಆಲ್ರೆಡಿ ಬಂದಿದೆ ನಿನ್ನೆ ತಾನೇ ನಮಗೆ ಕಲ್ಯಾಣ ಕರ್ನಾಟಕ ಅಡಿಯಲ್ಲಿ ಹತ್ತು ಕೋಟಿ ಅನುದಾನ ಬಂದಿದೆ ಸರ್ ಅದನ್ನ ಈಗ ಆಲ್ರೆಡಿ ನೀವು ಒಳ್ಳೆ ರೈಟ್ ತಮ್ಗೆ ಕೇಳಿದ್ರಿ ಸರ್ ಹಾಗಾಗಿ ನಾವು ನಿನ್ನೆ ಕೇಳಿದ್ರೆ ನಾನು ಹೇಳಕ್ ಆಗ್ತಿರಲಿಲ್ಲ ಈ ಅಶೂರೆನ್ಸ್ ನಾನು ಕೇಳ್ತಿರೋ ಮುಹೂರ್ತ ಹಂಗಿದೆ ನೋಡಿ ಒಳ್ಳೆದು ಬಹಳ ಸಂತೋಷ ಸರ್ ಸೊ ಹಾಗಾಗಿ ಈಗ ನಮಗೆ ಯಾವ್ದು ಆಕ್ಷನ್ ಪ್ಲಾನ್ ಮಾಡಿ ಕಳಿಸಿ ಅಂತ ಹೇಳಿ ನಮ್ಮ ಇಬ್ರು ಹುಡುಗರ್ನ ಸರಿ ವಿಜಯನಗರ ಜಿಲ್ಲೆಗೆ ಅದನ್ನ ಬಿಟ್ಟದ್ ಬಿಟ್ಟದ್ದು ಮೊದಲು ಆದ್ಯತೆ ನನ್ನ ಶಾಲಾ ಕಾಲೇಜುಗಳಿಗೆ ಆದ್ಯತೆ ಸರ್ ತುಂಬಾ ಅದು ತಾಂಡ ಇರ್ತಕ್ಕಂತ ಇದು ಬಹಳ ಶಿಥಿಲಾವಸ್ಥೆ ಇದೆ ನಾನು ಎಲೆಕ್ಷನ್ಗೆ ಹೋಗಿದ್ದೆ ಅವಾಗಿ ನಾನು ಚುನಾವಣೆ ಕ್ಯಾಂಪೇನ್ ಗೆ ಹೋದಾಗ ನಾನು ನೋಡ್ಬಂದ ಸಂದರ್ಭ ಸರ್ ಅದು ಸೊ ಹಾಗಾಗಿ ನಾನು ಈ ಮಟ್ಟಕ್ಕೆ ಬರಕ್ ಕಾರಣ ನನ್ನ ಶಿಕ್ಷಣ ಈ ಶಾಲೆ ಕೆಲಸ ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ ಇಲ್ಲ ಖಂಡಿತವಾಗ್ಲಿಲ್ಲ ನಾನು ಬರ್ತೀನಿ ಬಂದು ಮಾತಾಡ್ತೀನಿ ಮತ್ತೆ ನನ್ನಿಂದ ಸಹಾಯ ಆಗ್ಬೇಕಾದ್ರೆ ಈ ಶಾಲೆ ಕೆಲಸದಲ್ಲಿ ನನಗೂ ತಿಳಿಸಿ ಈಗ ಏನು ಬೇಡ ಗುರುಗಳೇ ನಾನು ಮುಕ್ತ ಬಂದು ನಿಮ್ಮ ಹತ್ರ ಒಂದು ಅವರ್ಸ್ ಟುಗೆದರ್ ಮಾತಾಡ್ತೀನಿ ತೆರೆ ಅಭಿವೃದ್ಧಿಗೋಸ್ಕರ ನಿಮ್ಮ ಅನುಭವಗಳು ನಿಮ್ಮ ನಿಮ್ಮ ಫೋರ್ ಕ್ಯಾಸ್ಟಿಂಗ್ ಎಲ್ಲ ಅಳವಡಿಸ್ಕೊಡ್ತೀನಿ ನಾನು ಶುಕ್ರವಾರ ಇರ್ತೀನಿ ಬನ್ನಿ ದಯಮಾಡಿ ಬನ್ನಿ ಬರ್ತೀನಿ ಹಾಗೆ ಬಂದಾದ ಮೇಲೆ ನಾನು ಕೆಲಸ ಮಾಡಿ ನಿಮಗೆ ತೋರಿಸಿ ನಿಮ್ಮ ಮುಂದೆ ನಿಮ್ಮ 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 ಏನಿನ ನಿಮ್ಮಿಂದ ಏನು ಬರುತ್ತೆ ಅಂತ ಸ್ವೀಕರಿಸ್ತೀನಿ ನಾನು ಥ್ಯಾಂಕ್ ಯು ನಿಮ್ಗೊಂದು ದೊಡ್ಡ ನಮಸ್ಕಾರ ನಮಸ್ಕಾರ ಕರ್ಬಾ ಕಟ್ ಈಗ ಏನು ಮಾಡಣ್ರು ಕಟ್ಟೋಣ ರೂಮು ಬೇಡವಾ ವೇಸ್ಟ್ ಅಲ್ವಾ ಮಾತಾಡ್ರೋ ಇಬ್ಬರೂ ವೇಯ್ ಮಾಡೋಣ ಕಟ್ಟೋಣವಾ ಬೇಡವಾ ವೇಸ್ಟ್ ಕಣ ಯಾಕೆ ನಿಂದು ಐದನೇ ಕ್ಲಾಸ್ ಆಗೋಗತ್ತೆ ನಿನಗೆ ಯಾಕೆ ಬೇಕು ಹಿಂದೆ ಹಿಂದಿರೋರಿ ಹಿಂದೆ ಹಿಂದೆ ಅಂದರೆ ನನ್ನ ಹಿಂದಿರ ನಿನ್ನ ಹಿಂದೆ ಯಾರಿದ್ದಾರೆ ಯಾರು ಇಲ್ಲ ಖಾಲಿ ಇಲ್ಲ ಅಲ್ಲ ಕ್ಲಾಸ್ ಕ್ಲಾಸ್ ಅಲ್ಲ ಎಷ್ಟು ಜನ ಇದ್ದಾರೆ ಒಂದು ಐವತ್ತು ಅವರೆಲ್ಲ ಹಿಂಗೆ ಹೇಳಿ ಕಳಿಸಿದಾರ ಕರೆಕ್ಟಾಗಿ ಹೋಗಿ ಸರ್ ಹೆಂಗಾದ್ರು ಯಾಮಾರ್ಸಿ ಬಾ ಅಂತ ಹಾಂ ಇನ್ನು ವಾಪಸ್ ಸ್ಕೂಲ್ಗೆ ಹೋದಷ್ಟು ಏನು ಮಾಡ್ತಾರೆ ನೀನು ಹಿಂದಿರೋ ಹುಡುಗರೆಲ್ಲ ಇವಾಗ ಏಯ್ ಏನಾಯ್ತು ತೋರಿಸ್ಕೋ ಅಲ್ಲಿ ಟಿ ವಿನ ಅಪೀಸಲ್ಲಿ ಅಂತ ಕೇಳ್ತಾರ ಏನು ಕೇಳ್ತಾರ ಅವ್ರಿಗೆ ನಿನಗೆ ಏನೋ ಗೊತ್ತಿಲ್ಲ ಅಲ್ಲಿ ಹೋಗಿ ಮೇಲೆ ನೋಡಬೇಕು ಚೆನ್ನಾಗಿ ಓದು ಗೊತ್ತಾಯ್ತಾ ಏನಲ್ಲಾ ಭಯನಾ ಭಯ ಆಗ್ತಿದ್ಯಾ ಯಾಕೆ ಭಯ ನೀ ನಾನು ಟಿ ವಿಲಿ ನೋಡಿದೀಯಾ ಗಲಾಟೆ ಮಾಡ್ತೀನ ತುಂಬ ಗಲಾಟೆ ಮಾಡ್ತೀನಿ ಅಲ್ವಾ ಏಯ್ ಸುಮ್ಮನೆ ಧಾ ಎಲ್ಲರೂ ಹೇಳ್ತಾರೆ ಇಬ್ಬರು ಒಂದು ಕೆಲಸ ಮಾಡಿ ವಾಪಸ್ ನೀವು ಊರಿಗೆ ಹೋಗಿ ಓಕೆ ಸರ್ ನಾನು ಅವ್ರ ಜೊತೆ ಮಾತಾಡ್ಕೊತೀನಿ ಆ ಎರಡೂ ರೂಮನ್ನ ಮತ್ತೆ ಮಕ್ಕಳು ಕೂತ್ಕೊಂಡು ಗೌರವದಿಂದ ಓದೋ ರೀತಿ ನೆಮ್ಮದಿಯಿಂದ ಓದೋ ರೀತಿ ಹೇಗೆ ಮಾಡಬೇಕು ಆಯ್ತಾ ಮಾಡಿಸಿಕೊಡ್ತೀನಿ ಒಳ್ಳೇದು ಮಾಡಿ ಗಾಡ್ ಬ್ಲೆಸ್ ಥ್ಯಾಂಕ್ ಯು ಒಳ್ಳೆದಾಗಿ ಕಣ್ರ ಚೆನ್ನಾಗಿ ಓದಬೇಕು ಸುಮ್ಮನೆ ಪುಕಟ್ಟೆ ಮಾಡಿದಲ್ಲ ನಾನು ಆರನೇ ಕ್ಲಾಸಿಗೆ ಚೆನ್ನಾಗಿ ಹೋಗು ಚೆನ್ನಾಗಿ ಓದಿದ್ರೆ ನೋಡೋಣ ಮುಂದೆ ಗೊತ್ತಾಯ್ತಾ ಒಳ್ಳೇದಾಗ್ಲಿ ಸೊ ಇದೆರಡು ರೂಮ್ ಕಥೆ ಎಲ್ಲ ಮತ್ತು ಅವರು ಶಾಸಕರು ಅವರು ಅವರು ಅನುಭವಿಸಿದ್ದ ಪ್ರಜಾಪ್ರಭುತ್ವದಲ್ಲಿ ಭಾಳ ಜನದ ಈ ಥರ ಕತೆ ಇರುತ್ತೆ ನಮ್ಮಲ್ಲಿ ನಮ್ಮ ದೇಶದಲ್ಲಂತೂ ಬೇರೆ ನಂಗೆ ಗೊತ್ತಿಲ್ಲ ನಮ್ಮ ದೇಶದಲ್ಲಂತೂ ಇರುತ್ತೆ ಏನೂ ಇಲ್ಲದವರಾಗಿ ಹೀಗೆ ಪ್ರಜಾಪ್ರಭುತ್ವದಲ್ಲಿ ಜನ ಅವರನ್ನು ಎತ್ತುಕೊಂಡು ಮೆರೀತಾರೆ ಆದರೆ ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಮುಂದಕ್ಕೆ ಹೋಗೋ ಜನ ತುಂಬ ಕಡಿಮೆ ನೆನಪಲ್ಲಿ ಇಟ್ಕೊಳ್ಳಲ್ಲ ಅದೇನು ಅಹಮ್ಮು ಅದೇನೋ ಶ್ರೀಮಂತಿಕೆಯ ದರ್ಪ ಅದೇನೋ ದುಡ್ಡು ಮಾಡ್ಕೊಂಬಿಡ್ಬೇಕು ಅನ್ನೋ ದುರಾಸೆ ಅದೇನೋ ನನ್ನ ಫ್ಯಾಮಿಲಿಗೆ ಎಲ್ಲ ಇರಲಿ ಅನ್ನೋ ಆಸೆ ಅಥವಾ ದುರಾಸೆ ಎಲ್ಲ ಮರ್ತು ಬಿಡ್ತಾರೆ ಭಾಳ ಜನ ತುಂಬ ಜನ ಜಪ್ಕ ಇಟ್ಕೋತಾರೆ ಅದ್ರಲ್ಲಿ ಇವರು ಒಬ್ಬರು ಇರಬೇಕು ಮೋಸ್ಟ್ಲಿ ಹಂಗಾಗಿ ನಮ್ಮ ಕೆಲಸ ಸುಲಭವಾಯಿತು ಹಾಂ ಓಕೆ ಮಾಡಿಸ್ಕೊಡ್ತೀನಿ ಆದಷ್ಟು ಬೇಗ ಥ್ಯಾಂಕ್ ಯು